ಎಲ್ರಿಗೂ ನಮಸ್ಕಾರ. ಇಟ್ಸ್ ಅ ವೆರಿ ಎಮೋಷ್ನಲ್ ಮೂಮೆಂಟ್ ಇಲ್ಲಿ ಕೂರೋದು, ಯಾಕಂದರೆ ಬಹುಶಃ ನಾನು ತಲೆ ತಿಂದಿರಷ್ಟು ಯಾರೂ ತಲೆ ತಿಂದಿರಲ್ಲ ಅನಿಸುತ್ತೆ ಪನ್ನಗಗೆ ಪ್ರೊಡಕ್ಷನ್ ಹೌಸ್ ಮಾಡಬೇಕು ಮಾಡಬೇಕು ಅಂತ. ಅಥವಾ ಎಷ್ಟೋ ಜನ ತಲೆ ತಿಂದಿರೋರಲ್ಲಿ ನಾನು ಒಬ್ಬ. ಯಾಕಂದರೆ ಸಣ್ಣ ವಯಸ್ಸಿಂದ ನಾನು ಹುಟ್ಟಿದಾಗಿಂದ ನಾನು ನೋಡಿದ್ದೀನಿ ವೇದಿಕೆ ಮೇಲಿರುವಂಥ ಬಹುತೇಕರನ್ನು. ಪನ್ನಗನ ಒಬ್ಬ ಅಣ್ಣ ಅಥವಾ ಒಬ್ಬ ಡೈರೆಕ್ಟರ್ ಅಂತ ನೋಡೋಕ್ಕಿಂತ ಮುಂಚೆನೇ ಒಬ್ಬ ನಾಯಕನನ್ನು ನಾನು ನೋಡಿದ್ದೆ. ಒಂದು ಒಳ್ಳೆ ಲೀಡರ್ ಪನ್ನಗದಲ್ಲಿದ್ದಾನೆ. ಯಾವುದೇ ವಿಷಯದಲ್ಲಾಗಲಿ, ನಮ್ಮ ರೋಡಲ್ಲಿ ನ್ಯೂ ಇಯರ್ ಆರ್ಗನೈಸ್ ಮಾಡೋದ್ರಿಂದ ಹಿಡಿದು, ಗಣೇಶ ಹಬ್ಬ ಆರ್ಗನೈಸ್ ಮಾಡೋದ್ರಿಂದ ಹಿಡಿದು, ಕಾಲೇಜ್ ಲೆವೆಲ್ ಫೆಸ್ಟಿಂದ ಹಿಡಿದು, ದೊಡ್ಡ ದೊಡ್ಡ ಈವೆಂಟ್ನ ನಡೆಸಿರೋದ್ರಿಂದ ಹಿಡಿದು, ಇವತ್ತು ಪ್ರೊಡಕ್ಷನ್ ಹೌಸ್ ಇಟ್ಸ್ ಅ ವೆರಿ ವೆರಿ ಎಮೋಷ್ನಲ್ ಮೂಮೆಂಟ್. ಯಾಕಂದರೆ ಒಬ್ಬ ನಿರ್ದೇಶ, ನನಗೊಂದು ಪರ್ಸ್ನಲ್ ಆಸೆ ಇತ್ತು ಪಿ ಬಿ ಸ್ಟುಡಿಯೋಸ್, ಪನ್ನಗಭರಣ ಸ್ಟುಡಿಯೋಸ್ ಈ ಬ್ಯಾನರ್ ಹೆಸರು, ಅದರಲ್ಲಿ ಪನ್ನಗ ಮೊದಲು ಡೈರೆಕ್ಟ್ ಮಾಡಬೇಕು ಅಂತ. ಬಟ್ ಅದಕ್ಕಿಂತ ಮುಖ್ಯವಾಗಿ ಪನ್ನಗ ಮೆಚ್ಕೊಂಡಿರೋವಂಥ ಒಂದು ಕತೆ ಮಾಡ್ತಾ ಇದ್ದಾರೆ ಇವತ್ತು. ಅಂದರೆ ಈ ಕತೆ ಇನ್ನೆಷ್ಟು ಚೆನ್ನಾಗಿರ್ಬೋದು ಅಂತ ಒಂದು ಸಣ್ಣ ಊಹೆ ಮಾಡ್ಕೊಳ್ಳಿ ಅಲ್ಲ. ಯಾಕಂದರೆ ಒಬ್ಬ ನಿರ್ದೇಶಕನೇ ಇಲ್ಲ, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಅದಕ್ಕೆ ಇನ್ನೊಬ್ಬ ಡೈರೆಕ್ಟರ್ನ ನಾನು ಚೂಸ್ ಮಾಡ್ತೀನಿ ಅನ್ನೋದಕ್ಕೆ ಕತೆ ಇನ್ನೆಷ್ಟು ಅದ್ಭುತವಾಗಿರ್ಬೋದು ಅನ್ನೋದನ್ನು ಒಂದು ಸಣ್ಣ ಊಹೆ ಮಾಡ್ಕೊಬೇಕು. ತುಂಬ ದಿನದ ಕನಸು ಇದು, ನಮ್ಮೆಲ್ಲರ ಕನಸು. ನಾವು ಕೂತಾಗೆಲ್ಲ ಡಿಸ್ಕಸ್ ಮಾಡೋದು ಒಂದೇ ವಿಷಯ, ಸಿನಿಮಾ ಯಾವ ಥರ ಸಿನಿಮಾ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ತುಂಬ ಪ್ಯಾಷನೇಟಾಗಿ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಸೊ ಅಂಥ ಒಂದಷ್ಟು ಪ್ಯಾಷನೇಟ್ ಮೈಂಡ್ಗಳು ಇಲ್ಲಿ ಕೂತು ಇವತ್ತೊಂದು ಸಿನಿಮಾ ಮಾಡಬೇಕು ಅಂತಿದೆ. ಒಂದಂತೂ ಹೇಳಬಲ್ಲೆ, ಮುಂದಿನ ಈ ಜರ್ನಿಯಲ್ಲಿ ಸಿನಿಮಾ ಟೈಟಲ್ ರಿವೀಲ್ ಆಗುತ್ತೆ, ಪ್ರಮೋಷನ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ, ಸಿನಿಮಾನ ತಲುಪಿಸೋ ಪ್ರಯತ್ನ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಈ ವೇದಿಕೆ ಮೇಲೆ ಇವತ್ತು ಕೂತ್ಕೊಂಡು ಹೇಳಲೇಬೇಕಾಗಿರೋವಂಥ ವಿಷಯ ಏನಪ್ಪ ಅಂದರೆ, ಈ ಪ್ರೊಡಕ್ಷನ್ ಹೌಸಿಂದ ನಿರಂತರವಾಗಿ ಒಳ್ಳೊಳ್ಳೆ ಜವಾಬ್ದಾರಿಯುತವಾದ ಸಿನಿಮಾಗಳು ಬರ್ತಾ ಹೋಗುತ್ತೆ. ಅದೊಂದು ತುಂಬಾ ದೊಡ್ಡ ಖುಷಿ ಇದೆ ನನಗೆ. ಸೊ ಆಲ್ ದಿ ಬೆಸ್ಟ್ ಪನ್ನ, ಆ್ಯಂಡ್ ಆಲ್ ದಿ ಬೆಸ್ಟ್ ಎವ್ರಿಬಡಿ. ಆ್ಯಂಡ್ ಈ ಖುಷಿ ಡಬಲ್ ಆಗ್ತಾರೆ ಇನ್ನೊಂದು ಕಾರಣ, ಯಾಕೆಂದರೆ ಮೇಘನ ಅವ್ರು ಜಾಯ್ನ್ ಆಗಿರೋದು ಆ್ಯಸ್ ಎ ಲೀಡ್ ಆರ್ಟಿಸ್ಟ್. ಚಿರು ಅಣ್ಣ ಅಂದರೆ ನೆನಪಾಗೋದು ಎರಡೇ ವಿಷಯ, ಒಂದು ನಗು, ಇನ್ನೊಂದು ಮಗು ಅಂತ. ಮಗುವಿನಂಥ ಮನಸ್ಸು, ಇನ್ನೊಂದು ಯಾವಾಗಲೂ ನಗ್ತಾ ಇರ್ತಾರೆ. ಒಂದಿನೂ ಅವರು ಸಿಡ್ಕಿರೋ ಮುಖ ನಾನು ನೋಡಿದ್ದೆ ನೆನಪಿಲ್ಲ, ಯಾವಾಗಲೂ ನಗ್ತಾ ಇರೋರು. ಆ್ಯಂಡ್ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನಂದರೆ, ನಾವು ಯಾರನ್ನ ಕಳ್ಕೊಂಡಿರ್ತೀವಲ್ಲ ಅವ್ರು ಖಂಡಿತ ನಮ್ಮಿಂದ ದೂರ ಹೋಗಿರಲ್ಲ, ನಾವು ಅವ್ರ ಜೊತೆ ಸದಾ ಮಾತಾಡ್ತಾ ಇರ್ತೀವಿ. ದೆ ಬಿಕಮ್ ಅ ಪಾರ್ಟ್ ಆಫ್ ಅವರ್ ಕಾನ್ಷಿಯಸ್ನೆಸ್. ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಸೊ ಯಾವುದೇ ಡಿಸಿಷನ್ ತೊಗೊಳಕ್ಕೆ ಮುಂಚೆ ಅಥವಾ ಯಾವ್ದಾದ್ರು ಒಂದು ನಿರ್ಧಾರ ಅಥವಾ ಏನೋ ಒಂದು ತೊಗೊಳಕ್ಕೆ ಮುಂಚೆನೂ ನಾವು ಅವ್ರ ಜೊತೆ ಮಾತಾಡ್ತಾ ಇರ್ತೀವಿ. ಅದು ಎಕ್ಸ್ಪೀರಿಯೆನ್ಸ್ ಮಾಡೋರು ಗೊತ್ತು, ಇದು ಹೇಗೆ ಹೀಗೆ ಮಾಡ್ಬೋದಾ ಅಂತ. ಸೊ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಐ ಆಮ್ ಶೋರ್ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಸೊ ಈ ನಿರ್ಧಾರ ಇವ್ರು ತೊಗೊಂಡಿರೋದಕ್ಕಿಂತ ಹೆಚ್ಚಾಗಿ ಅವ್ರ ಒಪ್ಪಿಗೆ ಕೇಳಿ ಇದನ್ನು ಮಾಡಿಸಿದ್ದಾರೆ. ಸೊ ಇದು ಸಿನಿಮಾ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಸಿನಿಮಾ ಆಗ್ತಾ ಇದೆ. ಇಂಥ 108 ಸಿನಿಮಾಗಳು, ಇಂಥ 108 ಒಳ್ಳೆ ಪ್ರಯತ್ನಗಳು, ಪ್ಯಾಷನೇಟ್ ಪ್ರಯತ್ನಗಳು, ಒಳ್ಳೆ ಮನಸ್ಸುಗಳು ಸೇರಿ ಮಾಡುವಂಥ ಸಿನಿಮಾಗಳು ಇನ್ನೂ ಹೆಚ್ಚಿದೆ ಈ ಸಂಸ್ಥೆಯಿಂದ. ಈ ಸಂಸ್ಥೆ ಶುರುವಾಗಿದೆ, ದೊಡ್ಡ ಜವಾಬ್ದಾರಿ ಇದೆ, ಆ್ಯಂಡ್ ಈ ಸಂಸ್ಥೆಗೆ ಒಂದು ದೊಡ್ಡ ಸಂಸ್ಕಾರನೂ ಇದೆ. ಸೊ ಇಷ್ಟು ಹೇಳಿ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.